ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸೊ ಕೆಲವೊಂದು ಕೆಟ್ಟ ಅಭ್ಯಾಸಗಳು ನಮ್ಮ ಮೆದುಳನ್ನು ತುಂಬಾ ದುರ್ಬಲಗೊಳಿಸ್ತದೆ ಸೊ ಅಂಥ ಅಭ್ಯಾಸಗಳು ಯಾವುದು ನೀವು ಯಾವ ಹಬ್ಸಗಳನ್ನ ಮಾಡ್ತಾ ಇರ್ಬೋದು ಅಂತ ಇವತ್ತಿನ ಒಂದು ವಿಷಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇವಾಗಂತೂ ಒತ್ತಡ ಮತ್ತು ಆತಂಕದ ಸಮಸ್ಯೆಗಳು ಸಾಮಾನ್ಯ ಬಹು ಬಹುಮುಖ್ಯವಾದ ವಿಷಯನೇ ಮರೆತು ಬಿಡೋದು ಕೆಲವು ಕೆಲಸದಲ್ಲಿ ಅನಾಸಕ್ತಿ ಇವೆಲ್ಲವೂ ಒತ್ತಡದ ಲಕ್ಷಣಗಳು ಇದಕ್ಕೆ ಕಾರಣ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದ ಕೆಲವು ಅಭ್ಯಾಸಗಳು ಈ ದುರಭ್ಯಾಸಗಳು ನಮಗೆ ಮಾನಸಿಕವಾಗಿ ಹಾನಿ ಉಂಟು ಮಾಡುತ್ತೆ ಹಾಗೆ ಇದು ನಮ್ಮ ಮೆದುಳನ್ನು ಕೂಡ ದುರ್ಬಲಗೊಳಿಸುತ್ತೆ ಅದರಲ್ಲಿ ಯಾವುದಪ್ಪ ಅಂದ್ರೆ ನಿದ್ದೆಯ ಕೊರತೆ ಹೌದು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡದಿದ್ದರೆ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗೋದಿಲ್ಲ ಇದರಿಂದಾಗಿ ಮನಸ್ಸು ಕೂಡ ಮಂದ ಆಗುತ್ತಾ ಹೋಗುತ್ತದೆ ಹಾಗಾಗಿ ಸಾಕಷ್ಟು ನಿದ್ದೆ ಮಾಡಿ ಎರಡನೇದಾಗಿ ಅತಿಯಾದ ಮದ್ಯ ಸೇವನೆ ಅತಿಯಾಗಿ ಆಲ್ಕೋಹಾಲ್ ಸೇವಿಸುವ ಅಭ್ಯಾಸವಿದ್ದರೆ ಅದರ ಪರಿಣಾಮ ಕ್ರಮೇಣವಾಗಿ ಮನಸ್ಸಿನ ಮೇಲಾಗುತ್ತದೆ ಇದು ನೆನಪಿನ ಶಕ್ತಿಯನ್ನೇ ಹಾಳು ಮಾಡುತ್ತದೆ ಈ ಅಭ್ಯಾಸದಿಂದ ನೀವು ಪಾರಾಗಲು ಆಲ್ಕೋಹಾಲ್ ಸೇವನೆಯನ್ನು ಕಡಿಮೆ ಮಾಡಬೇಕು ಇನ್ನು ಮೂರನೇದಾಗಿ ಬರೋದಾದರೆ ವಿಪರೀತ ಹಾಡು ಕೇಳುವ ಅಭ್ಯಾಸ ಹೌದು ಇದೊಂದು ಇವಾಗ ಒಂದು ಟ್ರೆಂಡ್ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಕೆಲವೊಬ್ರು ಯಾವಾಗಲೂ ಹಾಡುಗಳನ್ನು ಕೇಳುವ ಅಭ್ಯಾಸವನ್ನ ಹೊಂದಿರ್ತಾರೆ ಕೆಲಸ ಮಾಡುವಾಗಲೂ ಇಯರ್ಫೋನ್ ಹಾಕಿಕೊಂಡು ಅಥವಾ ದೊಡ್ಡದಾಗಿ ಹಾಡುಗಳನ್ನು ಹಾಕಿಕೊಂಡು ಅವರು ಒಂದು ಎಂಜಾಯ್ ಮಾಡ್ತಾ ಇರ್ತಾರೆ ಆದರೆ ಅತಿಯಾಗಿ ಹಾಡುಗಳನ್ನು ಕೇಳುವ ಅಭ್ಯಾಸ ಮನಸ್ಸನ್ನು ದುರ್ಬಲಗೊಳಿಸುತ್ತೆ ಇದು ಮನಸ್ಸಿನ ಮೇಲೆ ಮಾತ್ರ ಅಲ್ಲದೆ ಕಿವಿಯ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ನೆಕ್ಸ್ಟ್ ಕೆಲ್ಸ ಯಾವುದಪ್ಪ ಅಂದ್ರೆ ಅತಿಯಾದ ಜಂಕ್ ಫುಡ್ ಸೇವನೆ ಹೌದು ಹೆಚ್ಚು ಜಂಕ್ ಫುಡ್ ಸೇವಿಸಿದ್ರೆ ಅದು ಕೂಡ ಮೆದುಳಿನ ಸಾಮರ್ಥ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕೆಂದರೆ ಜಂಕ್ ಫುಡ್ ತಿನ್ನುವ ಅಭ್ಯಾಸವನ್ನು ಸಾಧ್ಯವಾದಷ್ಟು ನಿಯಂತ್ರಿಸಿ ಈ ಎಲ್ಲ ಅಭ್ಯಾಸಗಳನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ನಿಮ್ಮ ಬ್ರೈನ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ಆಗೇನೆ ತುಂಬಾ ಚುರುಕಾದಂತಹ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ ಸೊ ಇವತ್ತಿನ ವಿಷಯನ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಇದರಲ್ಲಿ ಯಾವುದಾದ್ರೂ ಅಭ್ಯಾಸನ ಫಾಲೋ ಮಾಡ್ತಾ ಇದ್ದರೆ ಇವಾಗಲೂ ಕೂಡ ಪ್ಲೀಸ್ ಅದನ್ನು ಇವಾಗಲೇ ಕಂಟ್ರೋಲ್ ಮಾಡಿ ಓಕೆನಾ ಸೊ ಇಷ್ಟೇ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್